हाय गाइस गुड मॉर्निंग एल्लरू हेगिದ್ದೀರಾ ನಾನು ನಿಮ್ಮ ಪ್ರೀತಿಯ ಅಮ್ಮು ಹಾಗೆ ನನ್ನ ಚಾನೆಲ್ ನೇಮ್ ಅಮ್ಮು ಗೇಮರ್ ಅಂತ ನನ್ನ ಚಾನೆಲ್ ಗೆ ಯಾರಾದರೂ ಹೊಸದಾಗಿ ವಿಜಿಟ್ ಕೊಟ್ಟರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಐಕಾನ್ ಅನ್ನು ಕಾಣುತ್ತದನ್ನ ಆನ್ ಮಾಡ್ಕೊಂಡು ಆಲ್ ಸೆಟ್ ಮಾಡ್ಕೊಳ್ಳಿ ಸೋ ಗೈಸ್ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ ನೀವು ಇಲ್ಲಿ ನೋಡ್ಕೊಳ್ಳಬಹುದು ಕ್ಲಾಶ್ ಸ್ಕ್ವಾಡ್ ಕಪ್ ಇದೆಯಲ್ಲ ಅದು ನಮಗೆ ರಿಜಿಸ್ಟ್ರೇಷನ್ ಮಾಡೋದು ಯಾವಾಗ ಓಪನ್ ಆಗುತ್ತೆ ಅಂದ್ರೆ ನಮಗೆ ನವೆಂಬರ್ 20 ಗೆ ಓಪನ್ ಆಗುತ್ತೆ ಆವಾಗ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಬೇಕಾಗುತ್ತೆ सो गाइस ಈ ಕ್ಲಾಶ್ ಸ್ಕ್ವಾಡ್ ಕಪ್ ಅಲ್ಲಿ ನಮಗೆ ಏನೆಲ್ಲ ರಿವಾರ್ಡ್ ಸಿಗುತ್ತೆ ಹಾಗೆ ನಮಗೆ ಇದರಲ್ಲಿ ಒಂದು ಮೇಲ್ ಕಾಸ್ಟ್ಯೂಮ್ ಫ್ರೀ ಆಗಿನೇ ಸಿಗುತ್ತೆ ಆ ಮೇಲ್ ಕಾಸ್ಟ್ಯೂಮ್ ಯಾವುದು ಹಾಗೇನೇ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೋ ಗೈಸ್ ಇಲ್ಲಿ ಮೊದಲು ನಾನು ಸಿಎಸ್ ಕಪ್ ಅಲ್ಲಿ ಏನೆಲ್ಲ ರಿವಾರ್ಡ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೋ ನೋಡ್ಕೊಳ್ಳಬಹುದು ನಾರ್ಮಲ್ ಪ್ರೈಸ್ ಅಲ್ಲಿ ನಮಗೆ ಕ್ರಾಫ್ಟ್ ಲೈನ್ ರೂಮ್ ಕಾರ್ಡ್ ನ ಕೊಟ್ಟಿದ್ದಾರೆ ಹಾಗೆ ಯೂನಿವರ್ಸಲ್ ಫ್ರಾಗ್ಮೆಂಟ್ ನ ಕೂಡ ಕೊಟ್ಟಿದ್ದಾರೆ ಹಾಗೇನೇ ನೋಡ್ಕೊಳ್ಳಬಹುದು ಗೋಲ್ಡ್ ಕೂಡ ಕೊಟ್ಟಿದ್ದಾರೆ ಸೋ ಗೈಸ್ ಹಾಗೇನೇ ನಾವು ಇಲ್ಲಿ 1 ಮ್ಯಾಚ್ ವಿನ್ ಆದ್ರೆ ಗೋಲ್ಡ್ ರಾಯಲ್ ವಾಚರ್ ಮತ್ತೆ ಗೋಲ್ಡ್ ಸಿಗುತ್ತೆ ಹಾಗೆ 2 ಮ್ಯಾಚ್ ವಿನ್ ಆದ್ರೆ ಸೇಮ್ ಅದೇ ತರ ಪ್ರೈಸ್ ಕೊಟ್ಟಿದ್ದಾರೆ ಹಾಗೇನೇ 3 ಮ್ಯಾಚ್ ಏನಾದರೂ ವಿನ್ ಆದ್ರೆ ಅಲ್ಲಿ 2 ಗೋಲ್ಡ್ ರಾಯಲ್ ವಾಚರ್ ಕೊಟ್ಟಿದ್ದಾರೆ ಒಂದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಏನಪ್ಪ ನೋಡ್ಕೊಳ್ಳಬಹುದು ಒಂದು ಜಾಸ್ತಿ ಮಾಡಿದ್ದಾರೆ ಸೋ ಗೈಸ್ ಹಾಗೇನೇ ನೋಡ್ಕೊಳ್ಳಬಹುದು ಗೋಲ್ಡ್ ಮತ್ತೆ ಯೂನಿವರ್ಸಲ್ ಫ್ರಾಗ್ಮೆಂಟ್ ಹಾಗೇನೇ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ ಸೋ ಗೈಸ್ ಇದೆಲ್ಲ ರಿವಾರ್ಡ್ಸ್ ನಮಗೆ ಫ್ರೀ ಆಗಿನೇ ಸಿಗುತ್ತೆ ಸೋ ಗೈಸ್ ಹಾಗೇನೇ ಅಪ್ಗ್ರೇಡ್ ರಿವಾರ್ಡ್ಸ್ ಅಲ್ಲಿ ನೋಡ್ಕೊಳ್ಳಬಹುದು ಏನೇನ್ ಕೊಟ್ಟಿದ್ದಾರೆ ಅಂದ್ರೆ 2 ಡೈಮಂಡ್ ರಾಯಲ್ ವಾಚರ್ ಕೊಟ್ಟಿದ್ದಾರೆ ಹಾಗೆ ಒಂದು ಕಸ್ಟಮ್ ರೂಮ್ ಕಾರ್ಡ್ ನ ಕೊಟ್ಟಿದ್ದಾರೆ ಸೋ ಗೈಸ್ ಹಾಗೇನೇ ಯೂನಿವರ್ಸಲ್ ಫ್ರಾಗ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಸೋ ಗೈಸ್ ಅದರ ಜೊತೆಗೆ मेल कॉस्ट्यूम ಅದು ಎಲ್ಲರಿಗೂ ಫ್ರೀ ಆಗಿನೇ ಸಿಗುತ್ತೆ ಪರ್ಮನೆಂಟ್ ಆಗಿ ಸಿಗುತ್ತೆ ಆದರೆ ಇಲ್ಲಿ 4 ಮ್ಯಾಚ್ ಇರುತ್ತೆ ನಾವು ಅದನ್ನ ಎಲ್ಲದರಲ್ಲೂ ವಿನ್ ಆಗಬೇಕು ಹಾಗೆ ವಿನ್ ಆದ್ರೆ ಮಾತ್ರ ಇದೆಲ್ಲ ರಿವಾರ್ಡ್ಸ್ ನಮಗೆ ಫ್ರೀ ಆಗಿನೇ ಸಿಗುತ್ತೆ ಸೋ ಗೈಸ್ ಇನ್ನೊಂದು ಏನಪ್ಪ ಅಂದ್ರೆ ಹೋದ ಸಲ ನಮಗೆ ಇಮೋಟ್ ಕೊಟ್ಟಿದ್ರು ಜಸ್ಟ್ 30 ಡೇಸ್ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ರು ನಾನು 3 ಮ್ಯಾಚ್ ಏನೋ ವಿನ್ ಆಗಿದೆ ಅಲ್ಲಿ 4 ಮ್ಯಾಚ್ ಇರುತ್ತೆ ಸೋ ಗೈಸ್ ಅದರಲ್ಲಿ ನಾನು 3 ಮ್ಯಾಚ್ ವಿನ್ ಆಗಿದೆ ಸೋ ಹಾಗಾಗಿ ನನಗೆ ಇಮೋಟ್ ಸಿಕ್ಕಿರಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇಮೋಟ್ ತಗೊಂಡು ನನ್ನ ಮುಂದೆನೇ ಸ್ಟೈಲ್ ಹೊಡಿತಾ ಇದ್ರು ಅದಕ್ಕೆ ನಾನು ಈ ಸಲ ಮೇಲ್ ಬಂಡಲ್ ನ ತಗೊಂಡು ಸ್ಟೈಲ್ ಹೊಡಿಬೇಕು ಅಂತ ಇದೀನಿ ಸೋ ನೋಡ್ಕೊಳ್ಳಬಹುದು ಈ ಬಂಡಲ್ ಎಲ್ಲರಿಗೂ ಫ್ರೀ ಆಗಿನೇ ಸಿಗುತ್ತೆ ಸೋ ಗೈಸ್ ಇಲ್ಲಿ ನಾವು ಯಾವುದೇ ಮ್ಯಾಚ್ ವಿನ್ ಆಗಿಲ್ಲ ಅಂದ್ರೂ ನಮಗೆ ಪ್ರೈಸ್ ಸಿಗುತ್ತೆ ಅದೇನಪ್ಪ ಅಂದ್ರೆ ಗೋಲ್ಡ್ ರಾಯಲ್ ವಾಚರ್ ಮತ್ತೆ ಇಲ್ಲಿ ಗೋಲ್ಡ್ ಕೂಡ ಸಿಗುತ್ತೆ ಹಾಗೇನೇ ನೋಡ್ಕೊಳ್ಳಬಹುದು 1 ಮ್ಯಾಚ್ ಏನಾದರೂ ವಿನ್ ಆದ್ರೆ ಅಲ್ಲಿ 1 ಡೈಮಂಡ್ ರಾಯಲ್ ವಾಚರ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಗೋಲ್ಡ್ ಕೂಡ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ 2 ಮ್ಯಾಚ್ ಏನಾದರೂ ವಿನ್ ಆದ್ರೆ ನೋಡ್ಕೊಳ್ಳಬಹುದು ಅಲ್ಲಿ ಡೈಮಂಡ್ ರಾಯಲ್ ವಾಚರ್ ಕೊಟ್ಟಿದ್ದಾರೆ ವೆಪನ್ ರಾಯಲ್ ವಾಚರ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಯೂನಿವರ್ಸಲ್ ಫ್ರಾಗ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಹಾಗೇನೇ ಲಾಸ್ಟ್ ಮ್ಯಾಚ್ 4 ರೌಂಡ್ ಇರುತ್ತಲ್ಲ 4 ರೌಂಡ್ ಏನಾದರೂ ವಿನ್ ಆದ್ರೆ ಡೈಮಂಡ್ ರಾಯಲ್ ವಾಚರ್ ಕೊಟ್ಟಿದ್ದಾರೆ 1 ಕಸ್ಟಮ್ ರೂಮ್ ಕಾರ್ಡ್ ನ ಕೊಟ್ಟಿದ್ದಾರೆ ಸೋ ಗೈಸ್ ಅದರ ಜೊತೆಗೆ ನೋಡ್ಕೊಳ್ಳಬಹುದು ಯೂನಿವರ್ಸಲ್ ಫ್ರಾಗ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಹಾಗೇನೇ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳಬಹುದು ಒಂದು ಮೇಲ್ ಬಂಡಲ್ ಇದೆಯಲ್ಲ ಅದು ನಮಗೆ ಫ್ರೀ ಆಗಿನೇ ಸಿಗುತ್ತೆ ಸೋ ಗೈಸ್ ಇದು ಎಲ್ಲರಿಗೂ ಫ್ರೀ ಆಗಿನೇ ಸಿಗುತ್ತೆ ಅದರಲ್ಲಿ ಎಷ್ಟು ಮ್ಯಾಚ್ ಇರುತ್ತೆ ಅಷ್ಟು ಮ್ಯಾಚ್ ನಾವು ವಿನ್ ಆಗಬೇಕಾಗುತ್ತೆ ಅಲ್ಲಿ 3 ಮ್ಯಾಚ್ ಏನೋ 4 ಮ್ಯಾಚ್ ಏನೋ ಇರುತ್ತೆ ಸೋ ಗೈಸ್ ಅದೆಲ್ಲ ವಿನ್ ಆದ್ರೆ ನಮಗೆ ಈ ಬಂಡಲ್ ಏನಿದೆ ಅದು ಎಲ್ಲರಿಗೂ ಫ್ರೀ ಆಗಿನೇ ಸಿಗುತ್ತೆ ಸೋ ಗೈಸ್ ಈ ಸಿಎಸ್ ಕಪ್ ಅಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ ಸಿಎಸ್ ಕಪ್ ನವೆಂಬರ್ 20 ಗೆ ಓಪನ್ ಆಗುತ್ತಲ್ವಾ ಅಲ್ಲಿ ಜಾಯಿನ್ ಮತ್ತು ಇನ್ವೈಟ್ ಅಂತ 2 ಆಪ್ಷನ್ ಬರುತ್ತೆ ಜಾಯಿನ್ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗ್ರೂಪ್ನ ಕ್ರಿಯೇಟ್ ಮಾಡಿ ನಿಮಗೆ ಇನ್ವೈಟ್ ಮಾಡಿದರೆ ನೀವು ಜಾಯಿನ್ ಆಗ್ಬೋದು ಹಾಗೆ ಇನ್ವೈಟ್ ಅಂದರೆ ನೀವೇ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಒಂದು ನೇಮ್ನ ಹಾಕಿ ನಿಮ್ಮ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡ್ಬೋದು ಅವರು ಅಲ್ಲಿ ಜಾಯಿನ್ ಆಗ್ತಾರೆ ಸೊ ಗೈಸ್ ಈ ಥರ 2 ಆಪ್ಷನ್ ಬರುತ್ತೆ ಈ ಥರ ಗ್ರೂಪೆಲ್ಲ ಕ್ರಿಯೇಟ್ ಮಾಡಾದ್ಮೇಲೆ ನೀವಿಲ್ಲಿ ನೋಡ್ಕೊಳ್ಬೋದು ಯೂಸ್ ಅಂತ ಒಂದು ಅಪ್ಗ್ರೇಡ್ ವೋಚರ್ ಕೊಟ್ಟಿದ್ದಾರೆ ಸಿ ಎಸ್ ಅಪ್ಗ್ರೇಡ್ ವೋಚರ್ ಇದೇನಪ್ಪ ಅಂದರೆ ನಾವು ಕ್ಲಾಶ್ ಸ್ಕ್ವಾಡ್ ಕಪ್ ಗೇಮ್ ಪ್ಲೇ ಮಾಡೋಕ್ಕಿಂತ ಮೊದಲೇ ಇದನ್ನು ಯೂಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇದನ್ನು ಯೂಸ್ ಮಾಡಿದ ತಕ್ಷಣ ಅಲ್ಲಿ ಎಷ್ಟು ಮ್ಯಾಚ್ ಇದೆ ಎಲ್ಲನೂ ವಿನ್ ಆಗಬೇಕಾಗುತ್ತೆ ಎಲ್ಲ ಮ್ಯಾಚ್ ವಿನ್ ಆದರೆ ಮಾತ್ರ ಈ ಬಂಡಲ್ ಏನಿದೆ ಅದು ಎಲ್ಲರಿಗೂ ಫ್ರೀ ಆಗಿನೇ ಸಿಗುತ್ತೆ ಒಂದು ವೇಳೆ ವಿನ್ ಆಗಲಿಲ್ಲ ಅಂದರೆ ನಿಮಗೆ ಅದು ಫ್ರೀಯಾಗಿ ಸಿಗೋದಿಲ್ಲ ಅಲ್ಲಿ ಏನು ಬೇರೆ ರಿವಾರ್ಡ್ಸ್ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಮ್ಯಾಚಲ್ಲಿ ನೀವು ವಿನ್ ಆಗಿದ್ದೀರಾ ಆ ಮ್ಯಾಚಲ್ಲಿ ಏನು ರಿವಾರ್ಡ್ಸ್ ಕೊಟ್ಟಿದ್ದಾರೆ ಅದಷ್ಟೇ ಫ್ರೀಯಾಗಿನೇ ಸಿಗುತ್ತೆ ಸೊ ಗೈಸ್ ಅವರು ಫಸ್ಟಲ್ಲಿ ನಮಗೆ ಅದು ವೋಚರ್ ಏನಿದೆ ಅದು ಫ್ರೀಯಾಗಿನೇ ಕೊಡ್ತಾರೆ ನಾವು ಅದನ್ನು ಯೂಸ್ ಮಾಡಿಕೊಂಡು ಮ್ಯಾಚ್ನ ವಿನ್ ಆಗಿದ್ರೆ ಮಾತ್ರ ಆ ಬಂಡಲ್ ಸಿಗುತ್ತೆ ಒಂದು ವೇಳೆ ವಿನ್ ಆಗಲಿಕ್ಕೆ ಆಗಿಲ್ಲ ಅಂದರೆ ಆ ವೋಚರ್ಗೆ ನಾವು 100 ಡೈಮಂಡ್ನ ಕೊಟ್ಟು ಪರ್ಚೇಸ್ ಮಾಡಿಕೊಂಡು ಮತ್ತೆ ಸಿ ಎಸ್ ಕಪ್ ಇದೆಯಲ್ಲ ಅದನ್ನು ಗೇಮ್ ಪ್ಲೇ ಮಾಡಿಕೊಂಡು ಬಂಡಲ್ ಏನಿದೆ ಅದನ್ನು ಫ್ರೀಯಾಗಿನೇ ತಗೊಳ್ಬೇಕಾಗುತ್ತೆ ಸೊ ಗೈಸ್ ನೀವೇನು ಮಾಡಬೇಕಂದ್ರೆ ಫಸ್ಟಲ್ಲಿ ಅವರು ಫ್ರೀಯಾಗಿ ಕೊಡ್ತಾರಲ್ವ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಬೆಸ್ಟ್ ಆಗಿರೋ ಟೀಮ್ಗೆ ಸೇರ್ಕೊಳ್ಳಿ ಇಲ್ಲಾಂದರೆ ನೀವೇ ಒಂದು ಬೆಸ್ಟ್ ಆಗಿರೋ ಟೀಮ್ನ ಕ್ರಿಯೇಟ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡಿ ಹೀಗೆ ಗೇಮ್ ಪ್ಲೇ ಮಾಡಿದರೆ ನಿಮಗೆ ಈ ಬಂಡಲ್ ಫ್ರೀಯಾಗಿನೇ ಸಿಗುತ್ತೆ ಸೊ ಗೈಸ್ ಇದು ನವೆಂಬರ್ 20ಗೆ ಬರುತ್ತಲ್ವ ಆವಾಗ ನಾನು ನಿಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸೊ ಗೈಸ್ ಇವಾಗ ನಿಮಗೆ ಜಸ್ಟ್ ಈ ರೀತಿ ಇರುತ್ತೆ ಈ ಬಂಡಲ್ ನಮಗೆ ಫ್ರೀಯಾಗಿನೇ ಸಿಗತ್ತೆ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡಿದೆ ಸೊ ಗೈಸ್ ಹಾಗೇನೆ ಫ್ರೀ ಫೈರ್ ಏಷ್ಯನ್ ಚಾಂಪಿಯನ್ಶಿಪ್ ಗ್ರ್ಯಾಂಡ್ ಫೈನಲ್ದಲ್ಲಿ ನಮಗೆ ಯಾವ ರಿವಾರ್ಡ್ ಸಿಗುತ್ತೆ ಹಾಗೇನೇ ನಮಗೆ 20 ಗೆ ಮತ್ತೆ 21 ಗೆ ಲೈವ್ ಸ್ಟ್ರೀಮ್ ಇರುತ್ತೆ, ಅದರಲ್ಲಿ ನಮಗೆ ಯಾವ ಫ್ರೀ ರಿವಾರ್ಡ್ ಸಿಗುತ್ತೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ವಿಡಿಯೋ ಲಿಂಕ್ ನ ಹಾಕಿರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬರಬಹುದು. ಹಾಗೇನೇ ಅದರ ಜೊತೆಗೆ ನಾನು Instagram ಐಡಿ ನು ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ ಇಟ್ಕೊಳ್ಳಿ. ಏನಾದರೂ ರಿಡೀಮ್ ಕೋಡ್ ಸಿಕ್ಕಿದ್ರೆ ನಾನು ಅಲ್ಲಿನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಬೇಗನೆ ರಿಡೀಮ್ ಕೋಡ್ ನ ರಿಡೀಮ್ ಮಾಡ್ಕೊಳ್ಳಕ್ಕೆ ಆಗುತ್ತೆ. ಸೊ ಗೈಸ್, ಇದಿಷ್ಟು ವಿಡಿಯೋ ಟಾಪಿಕ್. ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. Thanks for watching my video. Bye bye.